ವೈದ್ಯರಿಗಾಗಿ ಕಾದು ನಿಂತು ಸುಸ್ತಾದ ಗರ್ಭಿಣಿಯೋರ್ವಳು ಆಸ್ಪತ್ರೆ ಆವರಣದಲ್ಲಿ ಮಗುವಿಗೆ ಜನ್ಮ ನೀಡಿದ ಘಟನೆ ಸಿದ್ದಾಪುರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಹೆ ನಿವಾಸಿ ಮುಕುಂಡ ಸುಬ್ರಹ್ಮಣಿ ಎಂಬುವರ ತೋಟದ ಮನೆಯಲ್ಲಿ ವಾಸವಿರುವ ಸಂಗೀತ ಎಂಬಾಕೆಯು ತುಂಬು ಗರ್ಭಿಣಿಯಾಗಿದ್ದು ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಪ್ರಸವ ವೇದನೆಯಿಂದ ನರಳುತ್ತಿದ್ದ ಸಂಗೀತಳನ್ನ ಮನೆಯವರು ತೋಟದ ಮಾಲೀಕ ಸುಬ್ರಹ್ಮಣಿಯವರ ವಾಹನದಲ್ಲಿ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದರು. ಆಸ್ಪತ್ರೆಗೆ ತಲುಪಿದ ಸಂಗೀತಳಿಗೆ ಚಿಕಿತ್ಸೆ ಕೊಡಿಸಲು ಮನೆಯವರು ಪರಿತಪಿಸುತ್ತಿದ್ದರೆ ಇತ್ತ ಆಸ್ಪತ್ರೆಯಲ್ಲಿ ಶುಶ್ರೂಷಕಿಯರು ಸಿಬ್ಬಂದಿಗಳಿಲ್ಲದೆ 7 ಗಂಟೆ ತನಕ ಆಸ್ಪತ್ರೆಯ ಆವರಣದಲ್ಲಿ ನರಳಾಡಿದ್ದಾಳೆ ಗರ್ಭಿಣಿ ಸ್ತ್ರೀ. ಈ ಮಧ್ಯೆ ಆಸ್ಪತ್ರೆ ಕಾವಲುಗಾರನ ಧರ್ಪವು ಅನಕ್ಷರಸ್ಥರಾದ ಸಂಗೀತಾಳ ಮನೆಯವರನ್ನ ಇನ್ನಷ್ಟು ಆತಂಕಕ್ಕೀಡು ಮಾಡಿತ್ತು. ಆಸ್ಪತ್ರೆಯ ಆವರಣದಲ್ಲಿ ಮಗುವಿಗೆ ಜನ್ಮ ನೀಡಿದ ಸಂಗೀತ ಪ್ರಸವ ವೇದನೆಯಿಂದ ಆಸ್ಪತ್ರೆಗೆ ಬಂದ ತುಂಬು ಗರ್ಭಿಣಿ ಸಂಗೀತಾಳು ವೈದ್ಯರು ಹಾಗೂ ಶುಶ್ರೂಷಕಿಯರು ಇಲ್ಲದೆ 2 ಗಂಟೆ ಆಸ್ಪತ್ರೆಯ ಆವರಣದಲ್ಲಿ ಚಿಕಿತ್ಸೆಗಾಗಿ ಕಾದು ಸುಸ್ತಾಗಿತ್ತು. ಕೊನೆಯ ಆಸ್ಪತ್ರೆಯ ಆವರಣದಲ್ಲಿ ಮಗುವಿಗೆ ಜನ್ಮ ನೀಡಿದ್ದು ದೇವರ ದಯೆಯಿಂದ ಇದೀಗ ತಾಯಿ ಹಾಗೂ ಮಗು ಆರೋಗ್ಯವಾಗಿರುವುದು ಸಂತಸದ ವಿಷಯವಾಗಿದೆ. ಆಸ್ಪತ್ರೆಯಲ್ಲಿ ಸಾವಿರಾರು ರೋಗಿಗಳಿಗೆ ಒಬ್ಬರೇ ವೈದ್ಯ. ಸಿದ್ದಾಪುರ ಸುತ್ತಮುತ್ತಲಿನ ಮಾಲ್ದಾರೆ ಕರಡಿಗೋಡು ಗುಹ್ಯಾ ನೆಲ್ಹ ಹುದಿಗೇರಿ ಅರೆಕಾಡು ಅಮ್ಮತ್ತಿ ಇನ್ನಿತರ ಕಡೆಗಳಿಂದ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಸಿದ್ದಾಪುರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಬರುತ್ತಾರೆ. ಚಿಕಿತ್ಸೆಗಾಗಿ ಸರದಿ ಸಾಲಿನಲ್ಲಿ ನಿಲ್ಲುವ ಅನೇಕ ರೋಗಿಗಳಂತೂ ಚಿಕಿತ್ಸೆ ಕೊಡಿಸುವ ಮುನ್ನವೇ ಪ್ರಜ್ಞೆ ತಪ್ಪಿ ಬೀಳುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ಇಲ್ಲಿ ಬರುವ ರೋಗಿಗಳ ಎಲ್ಲ ಚಿಕಿತ್ಸೆಗೂ ಇರುವುದು ಒಬ್ಬನೇ ವೈದ್ಯ ಎಂಬುದು ದುರಾದೃಷ್ಟಕರ ಸಂಗತಿ. ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರ ವ್ಯಾಪ್ತಿಯ 10 ಗ್ರಾಮಗಳ ಕೂಲಿ ಕಾರ್ಮಿಕರ ಆರೋಗ್ಯ ಕೇಂದ್ರವಾಗಿದೆ. ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರೇ ವಾಸ ಮಾಡ್ತಾ ಇದ್ದು ಅವರು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸಿದ್ದಾಪುರದ ಸಮುದಾಯ ಆರೋಗ್ಯ ಕೇಂದ್ರವನ್ನ ಆಶ್ರಯಿಸುತ್ತಾರೆ. ಆದರೆ ಇಲ್ಲಿ ಇರುವುದು ಒಬ್ಬನೇ ವೈದ್ಯ. ಆತ ಬೆಳಗ್ಗೆಯಿಂದ ಸಂಜೆವರೆಗೆ ಸಣ್ಣ ಪುಟ್ಟ ರೋಗಗಳಿಂದ ಹಿಡಿದು ಪ್ರಸವ ಇನ್ನಿತರ ಸಮಸ್ಯೆಗಳನ್ನು ಆಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ತ್ರೀರೋಗ ತಜ್ಞರು ಮಕ್ಕಳ ವೈದ್ಯರನ್ನು ನೇಮಿಸುವಂತೆ ಹಲವಾರು ಬಾರಿ ಜಿಲ್ಲಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಕ್ರಮ ಇಲ್ಲ. ಬಡವರಿಗಾಗಿ ಸರ್ಕಾರಿ ಆಸ್ಪತ್ರೆ ಇದ್ದರೂ ಕೂಡ ವೈದ್ಯರು ಇಲ್ಲದೆ ಬಡವರ ಜೀವನ ಹಿಂಡುತ್ತಿರುವುದು ದುರಾದೃಷ್ಟಕರ ಸಂಗತಿ. ನಾವು ಅಲ್ಲಿ ಗುಯ್ಯ ಅಂತ ಇಲ್ಲಿಗೆ ಗುಯ್ಯದಲ್ಲಿರೋದು ಅಲ್ಲಿಂದ ಬರುವಾಗ ಒಂದು 6:30 ಆಗಿತ್ತು. ಇಲ್ಲಿಗೆ 6:30 ಆಗಿದ್ದಾಗ ಬಂದ ತಕ್ಷಣ ಡೆಲಿವರಿ ಆಯಿತು. ಅವರು ಓನರ್ ಕರ್ಕೊಂಡಿರುವಾಗ ಹೊರಗಡೆನೇ ಡೆಲಿವರಿ ಆಗಿದ್ದು. ಬಂದಂಗೆ ಇಲ್ಲಿ ಹೊರಗಡೆ ಡೆಲಿವರಿ ಆಯಿತು. ಅಲ್ಲಿಂದ ಕರ್ಕೊಂಡು ಬಂದಿದ್ದು ಬಂದು ಆ ವಾಚ್ಮ್ಯಾನ್ ಅವರೆಲ್ಲ ಬಂದು ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಒಳಗಡೆ ಅವರು ಈ ಆಸ್ಪತ್ರೆಗೆ ಬಂದಾಗ ಮಗುನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಟ್ಟರು. ಮಗು ಬಂದಿದ್ದಿಲ್ಲ. ಮತ್ತೆ ಬೆಳಗ್ಗೆ ಹೊತ್ತಲ್ಲಿ ಬಂದರು ಸಂಜೆ ಆಗುವಾಗ. ರಾತ್ರಿ ಸುಮಾರಿಗೆ 12 ಗಂಟೆಗೆ ಹೊಟ್ಟೆ ನೋವು ಸ್ಟಾರ್ಟಾಗಿ ಮತ್ತೆ ಗಾಡಿಗೆಲ್ಲ ಫೋನ್ ಮಾಡಿದ್ರು. ಅವರ ಆನೆ ಅಂತಂತೇಳಿ ಯಾರು ಆಟೋದವರು ಬಂದಿಲ್ಲ. ಮತ್ತು ಓನರ್ಗೆ ಹೇಳಿ ಓನರ್ ಕರ್ಕೊಂಡು ಬರುವಾಗ ಇಲ್ಲಿ ಅಂಗಳದಲ್ಲಿ ಡೆಲಿವರಿ ಆಯಿತು ಆಸ್ಪತ್ರೆ. ಆಗ ಇವರು ವಾಚ್ಮ್ಯಾನ್ ಅವರು ತುಂಬ ತಲೆ ಬಂದರು. ಬಂದು ಕರ್ಕೊಂಡು ಬಂದರು. ಬಂದ ಮೇಲೆ ಅವರು ಟ್ರೀಟ್ಮೆಂಟ್ ಕೊಟ್ಟರು ಹೊರಗಡೆ ಸಿಸ್ಟ್ರುಗಳು. ಡಾಕ್ಟ್ರು ಇತ್ತಿಲ್ಲ ಟೈಮಲ್ಲಿ. ಒಂದು ರಾತ್ರಿ ಕಳೆದು ಸಾಯಂಕಾಲ ಆಗುವಾಗ ಬಂದರು ಡಾಕ್ಟ್ರು. ಬಂದು